ಜಾತಿ ಬೇಡ, ಯಾವ ಪಕ್ಷ ಅನ್ನೋದು ಬೇಡ. ನಾನಿಲ್ಲಿ ಒಬ್ಬ ಕಲಾವಿದನಾಗಿ ಈ ರಾಷ್ಟ್ರದ ಒಬ್ಬ ಪ್ರಜೆಯಾಗಿ ನಿಂತಿದ್ದೇನೆ. ಕಲಾವಿದನಾಗಿ ನೀವು ಸಿನಿಮಾ ಮಾಡಿಕೊಂಡಿರ್ಬೋದಲ್ಲ ಅಂತ ಹೇಳ್ತಾರೆ. ಆ ಮಾತಿಗೆ ಒಂದು ಉತ್ತರವನ್ನು ಕೊಡ್ತಾ ನನ್ನ ಮುಂದಿನ ಮಾತುಗಳನ್ನು ಹೇಳ್ತೇನೆ. ಕಲಾವಿದನಿಗಿರಬೇಕಾದ ಜವಾಬ್ದಾರಿ ಇದು. ಒಬ್ಬ ಕಲಾವಿದ, ಈ ಮಾತನ್ನು ಈ ಹಿಂದೆ ಕೂಡ ಹೇಳಿದ್ದೇನೆ, ಕೇವಲ ತನ್ನ ಪ್ರತಿಭೆಯಿಂದ ಬೆಳೆಯುವುದಿಲ್ಲ, ಜನರ ಸಮಾಜದ ಪ್ರೀತಿಯಿಂದ ಬೆಳೀತಾನೆ. ಸಮಾಜಕ್ಕೆ ಸಮಸ್ಯೆಯಾದಾಗ, ಸಾಮರಸ್ಯವನ್ನು ಕದಡುವ ಕೆಲಸಗಳಾದಾಗ ನನ್ನ ಜವಾಬ್ದಾರಿ ಸಮಾಜದ ಜೊತೆ ನಿಲ್ಲುವುದು, ಸಮಾಜದ ಪರವಾಗಿ ನಿಲ್ಲುವುದು. ಎಲ್ಲ ವೇದಿಕೆಗಳಲ್ಲಿ ಹೇಳುವಂತೆ ಈ ವೇದಿಕೆಯಲ್ಲೂ ಹೇಳುವ ಮಾತೇನೆಂದರೆ, ಜನರು ಮೂರ್ಖರಲ್ಲ, ಎಲ್ಲರಿಗೂ ಎಲ್ಲವೂ ಗೊತ್ತಿದೆ. ನಾವೇನು ಸ್ಪೂನ್ ಫೀಡಿಂಗ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾರು ಮತೀಯ ಗಲಭೆಗಳನ್ನು ಮಾಡುತ್ತಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಇವತ್ತು ರಾಜಸ್ಥಾನದಲ್ಲಾಗಲಿ, ಹೊನ್ನಾವರದಲ್ಲಾಗಲಿ, ಯಾವ ಮತದವರಾಗಲಿ, ಯಾವ ಪಕ್ಷದವರಾಗಲಿ, ಯಾವ ಅಭಿಪ್ರಾಯ ಬಿದ್ದವರಾಗಲಿ, ಒಬ್ಬ ಮನುಷ್ಯನನ್ನು ಕೊಲ್ಲುವುದು ಖಂಡನೀಯ. ಮನುಷ್ಯನನ್ನು ಕೊಲ್ಲುವುದು ತಪ್ಪು. ಅಂತಹ ಒಂದು ಖಂಡನೀಯ ಒಂದು ಅಪರಾಧವನ್ನು ರಾಜಕೀಯ ಮಾಡುವವರು ಇನ್ನೂ ದೊಡ್ಡ ರಾಕ್ಷಸರು ಅಂತೇಳಿ. ಇವತ್ತು ನಮ್ಮಂತಹ ಇನ್ನೊಬ್ಬ ಮನುಷ್ಯನನ್ನ ಕೊಂದಾಗ ನಮಗೆ ನೋವಾಗಬೇಕು, ಅಳು ಬರಬೇಕು, ಆವೇದನೆ ಆಗಬೇಕು, ಆತಂಕವಾಗಬೇಕು. ಆದರೆ ಈ ತರಹದ ಪರಿಸ್ಥಿತಿಗಳನ್ನಿಟ್ಟುಕೊಂಡು ಸಮಾಜದಲ್ಲಿ, ಯುವಕರಲ್ಲಿ ದ್ವೇಷದ ಬೀಜವನ್ನು ಬಿತ್ತುವ, ಅವರನ್ನು ಚೂಟಿ ಎಬ್ಬಿಸುವ, ಕೊಲೆಗೆ ಕೊಲೆ ಎಂದು ರೌದ್ರ ತಾಂಡವವಾಡುವಂತೆ ಮಾಡುವ ಈ ರಾಜಕೀಯ ವಿಧಿಯಲ್ಲ, ಅದರ ವಿರುದ್ಧವೇ ಈ ಸಾಮರಸ್ಯದ ನಡಿಗೆ. ಪ್ರಕೃತಿಯನ್ನು ನೋಡಿ ಕಲಿಬೇಕು ನಾವು. ಇಂಥ ದೊಡ್ಡ ಯಾವತ್ ವಿಶಾಲ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಇಷ್ಟೇ. ನಾವು ಯಕಶ್ಚಿತ್ ಮನುಷ್ಯರು, ನಮ್ಮ ಜೊತೆ ಕೋಟ್ಯಾನುಕೋಟಿ ಜೀವಾಣುಗಳಿವೆ, ಕೋಟ್ಯಾನುಕೋಟಿ ಜೀವಾಣುಗಳಿವೆ. ನಮ್ಮಿಂದ ಏನು ಸಾಧ್ಯ ಹೇಳಿ? ಒಂದು ಹುಲ್ಲನ್ನು ಕೂಡ ಸೃಷ್ಟಿಸಲು ಸಾಧ್ಯವಿಲ್ಲ, ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಮನುಷ್ಯನನ್ನು ಕೊಲ್ಲುವ ಈ ಕೋಪ ಎಲ್ಲಿಂದ ಬರುತ್ತದೆ, ಆ ಅರ್ಹತೆ ಎಲ್ಲಿಂದ ಬರುತ್ತದೆ ಮನುಷ್ಯನಿಗೆ ಅಂತ ನಾವು ಕೇಳಬೇಕಾಗಿದೆ. ಒಂದೇ ಜಾತಿಯ ಮರಗಳಿದ್ದರೆ ಅದು ಕಾಡಲ್ಲ, ಒಂದು ಕಾಡನ್ನು ನೋಡಿ ಕಲಿಯಬೇಕಾಗಿದೆ ನಾವು. ಒಂದು ಕಾಡನ್ನು ನೀವು ನೋಡಿದರೆ ಒಂದು ಮಹಾವೃಕ್ಷ, ಅದರ ಕೆಳಗೊಂದು ಮರಗಳು, ಅದರ ಕೆಳಗೆ ಗಿಡಗಳು, ಬಳ್ಳಿಗಳು, ಭೂಮಿಯ ಕೆಳಗೆ ಹೋಗುವುದು. ಒಂದು ಮಹಾವೃಕ್ಷ ಬೇರೆ ಎಲ್ಲ ಜೀವರಾಶಿಗೆ ಆಶ್ರಯ ಕೊಟ್ಟರೆ, ಆಶ್ರಯ ಪಡೆದ ಸಣ್ಣ ವೃಕ್ಷಗಳು, ಮರಗಳು ತಮ್ಮ ಶಕ್ತಿಯನ್ನು ಈ ಮಹಾವೃಕ್ಷಕ್ಕೆ ಕೊಡುತ್ತಾ ಒಂದು ಸಾಮರಸ್ಯದಿಂದ ಬದುಕುತ್ತೆ. ಅದು ಕಾಡು. ಒಂದೇ ಜಾತಿಯ ಮರಗಳಿದ್ದರೆ ಒಂದೇ ಜಾತಿಗಳ ಕೀಟಗಳಿರುತ್ತೆ, ಒಂದೇ ಜಾತಿಯ ಹಕ್ಕಿಗಳು ಬರುತ್ತೆ. ಅದು ನೇಚರ್ ಅಲ್ಲ. ಧರ್ಮ, ಜಾತಿ, ಭಾಷೆ ಇವೆಲ್ಲ ಮನುಷ್ಯನಿಂದ ಹುಟ್ಟಿದ್ದೇ ಹೊರತು ಅವು ಮನುಷ್ಯನನ್ನು ಹುಟ್ಟಿಸಲಿಲ್ಲ. ಯಾವ ಧರ್ಮವೂ ಕೊಲ್ಲು ಎಂದು ಹೇಳುವುದಿಲ್ಲ. ಕೊಲ್ಲು ಎಂದು ಹೇಳುವುದು ಧರ್ಮವೇ ಅಲ್ಲ ಅಲ್ಲವೇ? ನಾವೆಲ್ಲರೂ ಒಂದಾಗಿರಬೇಕು. ಈ ನಿಟ್ಟಿನಲ್ಲಿ ನಾವು ಆಚರಣೆ ಮಾಡಬೇಕು. ಮತ್ತು ಕೇವಲ ನಮ್ಮ ಈ ಥರ ನಮ್ಮೆಲ್ಲಂತಹ ನಾಯಕರಿಂದ, ಪ್ರಬಲರಿಂದ ಅಲ್ಲ ಈ ಬದಲಾವಣೆ ಬರಬೇಕಾಗಿರೋದು. ನಾನು ನಿಮಗೆ ಯಾರಿಗೆ ಓಟ್ ಹಾಕಿ, ಯಾರನ್ನ ಬೆಂಬಲಿಸಿ ಅಂತ ಹೇಳಲಿಕ್ಕೆ ನಿಂತಲ್ಲ, ನಾನೊಬ್ಬ ಪ್ರಜೆಯಾಗಿ ನಿಮ್ಮ ಹಾಗೆ ನಿಂತಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಬೇಕಾದಂತಹ ವಿಷಯ, ಬುದ್ಧಿವಂತರಾಗಿ ಆಲೋಚಿಸಿ. ನೀವೆಲ್ಲ ಚಿಕ್ಕ ಮಕ್ಕಳಲ್ಲ. ನಮ್ಮ ಕೌಟುಂಬಿಕ ಸಾಮರಸ್ಯವನ್ನ, ರಾಜಕೀಯ ಸಾಮರಸ್ಯವನ್ನ ಹದಗೆಡಿಸುತ್ತಿರುವವರು ಯಾರು ಎಂದು ನಿಮಗೆ ಗೊತ್ತಿದೆ. ಅವರು ನಮ್ಮನ್ನು ಆಳಿದರೆ ನಮ್ಮ ಸಮಾಜ ಎತ್ತ ಹೋಗುತ್ತದೆ ಎಂದು ನಮಗೆ ಗೊತ್ತಿದೆ. ಪ್ರತಿಯೊಬ್ಬ ನಾಗರಿಕನಿಗೂ ರಾಜಕೀಯ ಪ್ರಜ್ಞೆ ಬೇಕಾಗಿದೆ. ಏಕೆಂದರೆ
ನೀವು ಬೇಡ ಅಂದ್ರು ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ರಾಜಕೀಯವಿದೆ. ನಾವು ಆರಿಸುವ ನಮ್ಮ ನಾಯಕರು ತೆಗೆದುಕೊಳ್ಳುವಂತಹ ಪಾಲಿಟಿಕ್ಸ್ ಡಿಸಿಷನ್ಸ್ ಏನಿದೆ, ನಿರ್ಧಾರಗಳೇನಿದೆ, ಅವರ ಆಲೋಚನೆಗಳಿವೆ, ಅವು ನಮ್ಮ ದಿನನಿತ್ಯದ ಬದುಕನ್ನ ಮೇಲೆ ಪರಿಣಾಮ ಬೀರುತ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಯೋಚನೆ ಮಾಡಬೇಕಾಗಿದೆ. ಮೌನವಾಗಿ ಕೆಲವೊಮ್ಮೆ ಜೋರಾಗಿ ಮಾತನಾಡುತ್ತಾ ಈ ಥರದ ಕೋಮು ಗಲಭೆಯನ್ನು ಉದ್ದೀಪಿಸುವಂಥವರನ್ನು ನಮ್ಮ ಮನಸ್ಸಿನೊಳಗಿರಬೇಕಾದಂತಹ ಮನೆಯಲ್ಲಿರಬೇಕಾದಂತಹ ಮನದಲ್ಲಿರಬೇಕಾದಂತಹ ದೇವರುಗಳನ್ನು ಉಪಯೋಗಿಸಿ ರಾಜಕೀಯ ಮಾಡುತ್ತಿರುವಂಥವರನ್ನು ನಾವು ಎದುರಿಸಬೇಕಾಗಿದೆ. ನಮ್ಮ ಮನೆಯನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳಬೇಕಾಗಿದೆ. ಇದು ಯಾರೋ ಒಬ್ಬ ನಾಯಕನನ್ನು ನಂಬಿ ನೀವು ಯೋಚನೆ ಮಾಡಬೇಡಿ. ಪ್ರತಿಯೊಬ್ಬರೂ ನಿಮಗೇ ಅಂತ ಒಂದು ಸಮಯ ಬಂದಾಗ ನಿಮ್ಮನ್ನು ಆಳುವವರನ್ನು, ಈ ಸಮಾಜವನ್ನ ಹಿತವನ್ನು ಕಾಪಾಡುವವರನ್ನು ನೀವು ಆರಿಸಿಕೊಳ್ಳುವಂತಹ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಯಾವತ್ತು ನನ್ನ ದೇಶದ, ನನ್ನ ರಾಜ್ಯದ, ನನ್ನ ಜಿಲ್ಲೆಯ, ನನ್ನ ಊರಿನ ಪ್ರತಿಯೊಬ್ಬ ನಾಗರಿಕನು ಆಲೋಚನೆ ಮಾಡಿ ಚಿಂತಿಸಿ ಯಾವುದು ತಪ್ಪು ಯಾವುದು ಸರಿ ಎಂದು ತಿಳಿದು ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ನಮ್ಮನ್ನು ಆಳುವವರನ್ನು ಪ್ರಶ್ನಿಸುವ ನೈತಿಕ ಹಕ್ಕು ನಮಗಿರುತ್ತದೆ. ಆ ನೈತಿಕತೆಯನ್ನು ಕಳೆದುಕೊಳ್ಳಬೇಡಿ. ನಾವೆಲ್ಲರೂ ಒಂದು ವಿಷಯ ತಿಳ್ಕೊಳ್ಳಿ, ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಹುಟ್ಟಿಸುವ ಶಕ್ತಿ ಇಲ್ಲದ ನಮಗೆ ಯಾರನ್ನೂ ಕೊಲ್ಲುವ ಅರ್ಹತೆ ಇಲ್ಲ. ಮನುಷ್ಯರಾಗಿ ಬದುಕೋಣ, ಭಿನ್ನಾಭಿಪ್ರಾಯಗಳೊಂದಿಗೆ ಬದುಕೋಣ, ಹಾಡಿನಿಂದ ಬದುಕೋಣ, ಪುಟ್ಟ ಪುಟ್ಟ ಜಗಳಗಳೊಂದಿಗೆ ಬದುಕೋಣ, ಕೊಲೆಯಿಂದಲ್ಲ, ರಕ್ತಪಾತದಿಂದಲ್ಲ, ದ್ವೇಷದಿಂದಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ.